ಇದು ಸಿಎಂ ಹೇಳಿದ್ದಾರೆ ಯಾವುದೇ ಗುತ್ತಿಗೆದಾರರ ಬಿಲ್ಗಳನ್ನು ನಾವು ಬಿಟ್ಕೊಡಲ್ಲ, ಅವನ್ನು ಕೊಡ್ತೇವೆ. ಆದರೆ ತನಿಖೆ ಆಗೋ ತನಕನೂ ಕೂಡ ಅನಗತ್ಯವಾಗಿರ್ತಕ್ಕಂಥ ದುರ್ಬಳಕೆಗಳಾಗಿದ್ದಾವೆ, ಅನಗತ್ಯವಾಗಿರುವ ವೆಚ್ಚಗಳಾಗಿದೆ. ಹಾಗಾಗಿ ತನಿಖೆ ಆದ ನಂತರ ಬಿಲ್ ಕೊಡ್ತೇವೆ ಅಂತ ಸಿಎಂ ಹೇಳ್ತಿದ್ದಾರೆ. ಈಗ ತನಿಖೆ ಮಾಡಿ ಇವತ್ತು ಏನೇನು ತನಿಖೆ ಮಾಡ್ಕೋಬೇಕು ಅಂತಿದ್ರೆ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಯಾರು ಅಡ್ಡ ಬಂದಿಲ್ವಲ್ಲ. ಬಿಲ್ ಪೇಮೆಂಟ್ ಈಗೇನು ಸರ್ಟಿಫೈ ಆಗಿ ಅಪ್ರೂವ್ ಆಗಿ ಬಂದಿರುವಂಥ ಬಿಲ್ಗಳಿಗೆ ಪೇಮೆಂಟ್ ಏನು ಮಾಡಬೇಕಾಗಿದೆಯೋ ಅದನ್ನು ಪೇಮೆಂಟ್ ಮಾಡ್ಕೊಳ್ಳಿ. ಅದು ಭಾಗ ಒಂದು ಭಾಗ. ಇವತ್ತು ಡಿ ಕೆ ಶಿವಕುಮಾರ್, ನಾನು ಸಿದ್ದರಾಮಯ್ಯ ಅವರಲ್ಲಿ ಕೇಳೋಕ್ಕೆ ಇಷ್ಟಪಡೋದೇನು, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಆಪಾದನೆ ಬಂದಿದೆ, ದುಡ್ಡು ಕೇಳಿದ್ದಾರೆ ಅಂತ, ಹಣ ಕೇಳಿದ್ದಾರೆ. ಅದನ್ನ 10-15% ಪೇಮೆಂಟ್ ಮಾಡಬೇಕಾದ್ರೆ ನಿಮಗೆ ಇಷ್ಟು ಹಣ ಕೊಡಬೇಕು, 675 ಕೋಟಿ ಎಗ್ನೆಸ್ಟ್ ಅಲ್ಲ, 6,000 ಕೋಟಿ ಎಗ್ನೆಸ್ಟ್ ನಾನು ಕೊಡಬೇಕು ಅಂತ ಅವ್ರು ಕೇಳಿದ್ದಾರೆ ಅಂತ ಆಪಾದನೆ ಬಂದಿದೆ. ಸೊ ಇದನ್ನು ತನಿಖೆ ಮಾಡಿಸಿ ಸ್ವಾಮಿ. ಫಸ್ಟ್ ನಿಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ಬಂದಿರುವಂಥ ಆಪಾದನೆ ಮೇಲೆ ಲೋಕಾಯುಕ್ತರಿಗೆ ರಾಜ್ಯಪಾಲರಿಗೆ ನೇರವಾಗಿ ಗುತ್ತಿಗೆದಾರ ನಾವು ಕೊಟ್ಟಿಲ್ಲ, ನಿಮ್ಮ ಪಕ್ಷದವರೇ, ನಿಮ್ಮ ಜನ, ನಿಮ್ಮ ಅಭಿಮಾನಿಗಳು, ನೀವು ಬೆಂಬಲ ಕೊಟ್ಟಿದ್ದಂಥ ಗುತ್ತಿಗೆದಾರರೇ ಇವತ್ತು ಕೊಟ್ಟಿದ್ದಾರೆ ಕಂಪ್ಲೇಂಟು. ಅದ್ರ ಮೇಲೆ ನೀವು ತನಿಖೆ ಮಾಡಿಸಿ. ಅದು ಬಿಟ್ಟು ಇವಾಗ ಏನು ತನಿಖೆ ಇವ್ರ ಮೇಲೆ ಗುತ್ತಿಗೆದಾರರ ಮೇಲೆ ಮಾಡ್ತೀನಿ ನಿಂತಿದ್ರಲ್ಲ, ಮಾಡ್ರಿ. ನಿಮ್ಮನ್ನ ತನಿಖೆ ಮಾಡೋರ ನಾ ತಡೆದಿದ್ದೀವ ಅಂದ್ರೆ ಅಲ್ಲಲ್ಲ, ಬಿಲ್ ಹಂಗಿದ್ರೆ ಆ ವ್ಯವಸ್ಥೆ ಇರೋದೇನೆ ಇವತ್ತು ಹಂಗಿರಿ ಎಲ್ಲ. ಇವಾಗ ಸರ್ಕಾರದಿಂದ ಎಫ್ ಡಿ ಇಂದಾನೆ ಈಗ ಸರ್ಕ್ಯುಲರ್ ಏನ್ ಕೊಟ್ಟಿದ್ರು, ವಿಡ್ರಾ ಮಾಡಿ ಪೇಮೆಂಟ್ ಮಾಡಿ ಅಂತ ಹೇಳಿದಾರಲ್ಲ, ಪೇಮೆಂಟ್ ಮಾಡಿ ಅಂತ ಹೇಳಿರೋದನ್ನ ಏನ್ ಅರ್ಥ ಅವ್ರದ್ದು? ಆ ಪೇಮೆಂಟ್ ಗಳನ್ನ ಮಾಡಕ್ಕೆ ಕೊಟ್ಟಿರುವಂತದನ್ನ ಪೇಮೆಂಟ್ ಮಾಡಕ್ ಹೇಳಿರುವಂತದನ್ನ ಮಾಡಕ್ಕೆ ಎಂಬಿಟ್ಟು ಅದ್ರ ಮೇಲೂ ಇನ್ನ ತನಿಖೆ ಮಾಡ್ಬೇಕಿದ್ರೆ ಮಾಡ್ಲಿ. ಪೇಮೆಂಟ್ ಮಾಡಿ ಅಂತ ತನಿಖೆ ಮಾಡೋದು ನೀನು, ನಥಿಂಗ್ ನೋಬಡಿ ಸ್ಟಾಪ್ ದೆಮ್ ಫ್ರಮ್ ಎನ್ಕ್ವೈರಿಂಗ್. ಆದ್ರೆ ಇವತ್ತು ಶಿವಕುಮಾರ್ ಮೇಲೆ ಬಂದಿರೋ ಆಪಾದನೆಯನ್ನ ಅದನ್ನ ಫಸ್ಟ್ ಲೋಕಾಯುಕ್ತ ತನಿಖೆ ಕೊಡಿ. ಫಸ್ಟ್ ನಮ್ಮ ಬೇಡಿಕೆ ಇರೋದು ಲೋಕಾಯುಕ್ತ ತನಿಖೆ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ, ಚಲುವರಾಯ ಸ್ವಾಮಿ ಮೇಲೆ. ಜೆನ್ಯುನಿಟಿ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದೀರಲ್ಲ ಸ್ವಾಮಿ, ನೀವು ಜೆನ್ಯುನಿಟಿ ಆಲ್ರೆಡಿ ಫೇಕ್ ಅಂತ ಕೊಟ್ಬಿಟ್ಟಿದ್ದೀರಲ್ಲ, ಅದು ಜೆನ್ಯುನ್ ಫೇಕ್ ಅನ್ನೋಂಥದ್ದನ್ನ ಲೋಕಾಯುಕ್ತದಿಂದ ಇಂಡಿಪೆಂಡೆಂಟ್ ಬಾಡಿಯಿಂದ ತನಿಖೆ ಆಗಲಿ ಅಂತ ನಮ್ಮ ಒತ್ತಾಯ. ಈಗ ಮುಖ್ಯವಾಗಿ ಇವತ್ತು ಸರ್ಕಾರದಲ್ಲಿ ಅವ್ರ ಸರ್ಕಾರದ ಮೇಲೆ ಒಂದು ಪಬ್ಲಿಕ್ ಆಫೀಸ್ನಲ್ಲಿರೋರ ಮೇಲೆ ಗುರುತರವಾಗಿ ಗುತ್ತಿಗೆದಾರರ ಸಂಘದವರು ಆಪಾದನೆ ಮಾಡಿರೋದು. ಇವರು ಪ್ರಾಮಾಣಿಕ ಸರ್ಕಾರ, ಪಾರದರ್ಶಕ ಸರ್ಕಾರ ಅಂತ ಹೇಳಿದ್ದಾರೆ, ಮಾಡಲಿ. ಯಾಕೆ ಆತಂಕ? ಇವತ್ತು ಸರ್ಕಾರದ ಮೇಲೆ, ಅವರ ಉಪಮುಖ್ಯಮಂತ್ರಿಗಳ ಮೇಲೆ, ಅವರ ಸಚಿವರ ಮೇಲೆ ಬಂದಿದೆ. ಅವರು ಬಂದಿರುವಂಥ ಆಪಾದನೆಯನ್ನು ಇವತ್ತು ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ, ಅದನ್ನು ತನಿಖೆ ವಹಿಸಬೇಕು, ಲೋಕಾಯುಕ್ತಕ್ಕೆ ವಹಿಸಿ ಅಂತ ಹೇಳ್ತಾ ಇದ್ದೀವಿ. ಸರ್ಕಾರ ಮಾಡಬೇಕಾಗಿರೋದು ಈಗ ಮಾಡಲಿ. ನಾವು ತಿರ್ಗಾ ರಾಜ್ಯಪಾಲರಿಗೆ ಒತ್ತಾಯವನ್ನು ಮಾಡ್ತೀವಿ, ಈಗ ರಾಜ್ಯಪಾಲರಿಗೆ. ನಾವ್ಯಾರು ಇಲ್ಲಪ್ಪ, ನಾವ್ಯಾರಿಗೂ ಹೇಳಕ್ಕೂ ಹೋಗಲ್ಲ. ಹೇಳಿ ಮಾಡಿಸುವಂಥದ್ದಲ್ಲ, ಅವರವರೇ ಸ್ವಯಂ ಪ್ರೇರಿತರಾಗಿ ಮಾಡುವಂಥದ್ದು. ಇವತ್ತು ಸತ್ಯ ಹರಿಶ್ಚಂದ್ರರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಸತ್ಯ ಹರಿಶ್ಚಂದ್ರ ಆಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಅವರ ಇವರು ಚಲುವರಾಯಸ್ವಾಮಿ ಅವರು, ಸತ್ಯ ಹರಿಶ್ಚಂದ್ರರು ಪ್ರಾಮಾಣಿಕರು, ಪ್ರಾಮಾಣಿಕರು ಅಂತ ಹೇಳ್ಕೊಳ್ತಿದಾರಲ್ಲ, ಅವ್ರು ಹೋಗ್ಬಿಟ್ಟು ಇವತ್ತು ಸರ್ಕಾರದಿಂದ ಲೋಕಾಯುಕ್ತ ತನಿಖೆ ಯಾಕೆ ಇವತ್ತು ಕ್ಯಾಂಪೇನ್? ಇವಾಗ ನಾವು ನೀವು ಅಂತಲ್ಲ, ಇವತ್ತು ಅವರು ಗುತ್ತಿಗೆದಾರರನ್ನ ನೇರವಾಗಿ ಅವ್ರ ಮೇಲೆ ಆಪಾದನೆ, ನೇರವಾಗಿ ಆ ವ್ಯಕ್ತಿ ನೇರವಾಗಿ ಇಂಥ ವ್ಯಕ್ತಿ ಅಂತಾನೆ ಯಾವತ್ತೂ ಅವ್ರು ಕೊಟ್ಟಿಲ್ಲ, ಇಂಥ ವ್ಯಕ್ತಿ ಅಂತ ಏನು ಮಾಡಿರಲಿಲ್ಲ. ಇಂಥ ವ್ಯಕ್ತಿ ಅಂತ ಭಾಳ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೇ ಆಪಾದನೆ ಮಾಡಿದ್ದಾರೆ, ಅವ್ರ ಹಿತೇಶಿಗಳು ಹಿಂಗೆ ಹಣವನ್ನು ಕೇಳಿದ್ದಾರೆ ಅಂತ ನೇರವಾಗಿ ಆಪಾದನೆ ಮಾಡಿದ್ದಾರೆ. ಹಾಗಾಗಿ ತನಿಖೆ ಏನು ಮಾಡಿ ಅಂತ ಇವತ್ತು ಒತ್ತಾಯವನ್ನು ಮಾಡಿ. ಬಿಜೆಪಿ ಅವ್ರು ಪ್ರೂವ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲಪ್ಪ, ಲೋಕಾಯುಕ್ತದಲ್ಲಿ ಪ್ರೂವ್ ಆಗಬೇಕು. ಅದಕ್ಕೆ ಲೋಕಾಯುಕ್ತಕ್ಕೆ ತನಿಖೆಯನ್ನು ಮಾಡಲಿ ಇವರು ಪಾಪ. ಅದಕ್ಕೆ ಇವಾಗ ಇವರು ಇವ್ರು ಹೇಳ್ದಂಗೆ ಇವ್ರನ್ನ ಪ್ರಾಮಾಣಿಕರು ಅಂತಾನೆ ತಗೊಳ್ಳೋಣ, ಇವ್ರು ಸತ್ಯ ಹರಿಶ್ಚಂದ್ರ ಅಂತಾನೆ ತಗೊಳ್ಳೋಣ, ಲೋಕಾಯುಕ್ತ ತನಿಖೆ ಕೊಡಪ್ಪ. ಯಾಕೆ ಎದುರ್ಕೋತೀಯ ನೀ? ಸತ್ಯವಂತ ಇದ್ರೆ ಯಾಕೆ ಎದುರ್ಕೋತೀಯ? ಈಗ ನಮ್ಮ ಮೇಲೆ ಏನೆಲ್ಲ ತನಿಖೆ ಆರ್ಡರ್ ಮಾಡಬೇಕು ಅಂತಿದ್ದಾರೆ, ಮಾಡಲಿ, ಯಾರು ಬೇಡ ಅಂದವ್ರೆ. ಇವತ್ತು ಅವ್ರು ಕೇಳ್ತಿರೋದು, ಅವ್ರ ಉಪಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಬಂದಿದೆ, ಅವ್ರ ಮಂತ್ರಿ ಮೇಲೆ ಆಪಾದನೆ ಬಂದಿದೆ,
ಆಪಾದನೆ ಬಂದಿರೋದನ್ನ ಲೋಕಾಯುಕ್ತಕ್ಕೆ ತನಿಖೆ ಕೊಡಕ್ಕೆ ಇವರಿಗೇನು ಖಂಡಿತ ಸರ್ ಖಂಡಿತ ಅವ್ರು ಏನ್ ಮಾಡಬೇಕಾಗಿದೆಯೋ ನಮ್ಮ ಮೇಲೆ ಏನ್ ಬೇಕೋ ಅವ್ರು ಎಲ್ಲಿಗೆ ಬೇಕೋ ಕೊಟ್ಕೊಳ್ಳಿ ಆದ್ರೆ ಇವ್ರದ್ದು ನಾವು ಕೇಳ್ತಿರೋದು ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಬಿಟ್ಟಿದೀವಿ ಎಲ್ಲಿಗೆ ಬೇಕಾದ್ರೂ ಕೊಟ್ಕೊಳ್ಳಿ ಅಂತ ನೀವೆಲ್ಲಿ ಬೇಕಾದ್ರೆ ಏಜೆನ್ಸಿ ಕೊಡಿಯಪ್ಪ ಅಲ್ಲ ಅವ್ರಿಗೆ ಕೊಡ್ಬೇಕು ಅಂತಿದ್ರೆ ಕೊಟ್ಕೊಳ್ಳಿ ಅಂತ ಹೇಳಿದೀವಲ್ಲ ಇದು ಸೆಪರೇಟ್ ಆಗಿ ಅದ್ರ ಜೊತೆ ಮಿಕ್ಸ್ ಮಾಡ್ಕೊ ಇದು ವಿಶೇಷವಾಗಿರೋ ಸ್ಥಾನಮಾನದಲ್ಲಿ ಇರುವಂತದ್ದು ವಿಶೇಷವಾಗಿ ಫ್ರೆಶ್ ಆಗಿ ಬಂದಿದ್ದಾರೆ ಫ್ರೆಶ್ ಅದು ಸೆಪರೇಟ್ ಆಗಿ ಹೆಂಗ್ರು ಸೆಪರೇಟ್ ತಾನೆ ನಮ್ಮ ಕಾಲದ್ದು ಕೊಡ್ಲಿಪ್ಪ ಎಲ್ಲಿಗೆ ಬೇಕಾದ್ರೆ ಕೊಡ್ಲಿ ಎಲ್ಲಿಗೆ ಬೇಕಾದ್ರೆ ಸಿ ಬಿ ಐ ಕೊಡ್ತಾರ ಐ ಟಿ ಕೊಡ್ತಾರ ಇ ಡಿ ಕೊಡ್ತಾರ ಲೋಕಾಯುಕ್ತ ಕೊಡ್ತಾರ ಎಲ್ಲೆಲ್ಲಿ ಕೊಡಬೇಕು ಪಾಪ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಕೊಡ್ಗಲ್ಲಿ ಅದಕ್ಕೆ ಒಂದೊಂದು ಕಮಿಟಿ ಹಾಕೊಳ್ಳಿ ಒಬ್ಬೊಬ್ಬರ ಮೇಲೆ ಒಂದು ಹಾಕೊಳ್ಳಿ ಏನ್ ಬೇಕ ಮಾಡ್ಲಿ ವೆಲ್ಕಮ್ ಕಮ್ 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 ಅಂತ ಕರೀಣ ವೆಲ್ಕಮ್ ಅಂತ ಕರಿತೀವಿ ಕಮ್ 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 ವೆಲ್ಕಮ್ ಆದ್ರೆ ಇವರು ವೆಲ್ಕಮ್ ಹೇಳಿ ಆರ್ಡರ್ ಮಾಡ್ಲಿ ಇವ್ರಿಗೇನಾರ ಏನ್ ತಾಕತ್ತು ದಮ್ಮು ಏನೇನು ಹೇಳ್ತಿರಲ್ಲ ಎಲ್ಲ ಇದ್ರೆ ತೋರಿಸ್ಲಿ ಏನಾರು ಇದ್ರೆ ಇವ್ರು ಸಿದ್ದರಾಮಯ್ಯವ್ರು ಹೇಳ್ತಿರ್ತಾರಲ್ಲಪ್ಪ ಡೈಲಾಗು ಬಹಳ ಸತ್ಯವಂತ ನಾನು ಪ್ರಾಮಾಣಿಕ ಪಾಪ ಇವ್ರು ಬಹಳ ಪ್ರಾಮಾಣಿಕ ಅಜಯ್ನತ್ರ ಎಲ್ಲದಕ್ಕೂ ಹೋಗ್ತಾರೆ ಪಾಪ ಇದಕ್ಕೂ ಹೋಗ್ಲಿ ಪ್ರಮಾಣ ಮಾಡ್ಲಿ ಅವ್ರು ಕೇಳ್ತಿರೋದು ಏನ್ ನೀವು ನಂಬುವಂತ ಅಜಯ್ನತ್ರ ಬರೋಣ ಬರಪ್ಪ ನೀ ಸತ್ಯವಂತ ಹೇಳ್ತಿದ್ಯಲ್ಲ ನಿವೃತ್ತಿ ತೊಳ್ತೀನಿ ಅಂತ ಹೇಳ್ತೀಯ ಬರೀ ಲೋಕಾಯುಕ್ತ ಕೊಟ್ರೆ ಸಾಕಪ್ಪ ಲೋಕಾಯುಕ್ತ ಕೊಟ್ಟು ಈಗ್ಲೇ ಯಾಕಪ್ಪ ಬೆರ್ದಾಡ್ ಓಡಾಡ್ತಿದ್ಯಾ